ತಯಾರು ಮಾಡಿದೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರದು. ಆತುರಾತುರವಾಗಿ ನಿರ್ಧಾರ ತೆಗೆದುಕೊಂಡು ದಮನಿತ ಜಾತಿಗಳನ್ನು ದಲಿತ ಜಾತಿನ ತುಳಿಯೋ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು. ನಾವು ಇವತ್ತು ದಿನೇಶ್ ಗುಂಡೂರಾವ್ ಈ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀಮಂತರಾಜ ರಾಯುಡಿಯವರನ್ನ ಆಗ್ರಹ ಮಾಡಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಇಟ್ಟಿಗೆ ಇಟ್ಟಿರುವಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಈ ಸರ್ಕಾರಕ್ಕೆ ಏನಾದರೂ ದಲಿತರಿಗೆ ಪರಿಶಿಷ್ಟ ಜಾತಿಯವರಿಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಹೆಚ್ಚಿನ ಅನುದಾನ ಕೊಟ್ಟು ದಲಿತ ಕೇರಿಗಳನ್ನು ತಾಂಡಗಳನ್ನು ಕೊರಚ ಕೊರಮ ಓಣಿಗಳನ್ನು ಅಭಿವೃದ್ಧಿಪಡಿಸಲಿ, ಅವ್ರ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಶಿಕ್ಷಣ ಕೊಟ್ಟು ರೈತರಿಗೆ ಸಾಲ ಸೌಲಭ್ಯ ಮತ್ತು ರಿಯಾಯಿತಿ ದರದಲ್ಲಿ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂಥ ಕೆಲಸ ಬೇಕು. ಅದನ್ನು ಬಿಟ್ಟು ಯಾವುದೇ ಪಟ್ಟಭದ್ರ ಜನಸಕ್ತಿಗಳ ಸ್ವಹಿತಾಸಕ್ತಿಗೋಸ್ಕರ ಇವತ್ತು ಆತುರಾತುರಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಳ ಮೀಸಲಾತಿ ಅನ್ನುವಂಥ ಹುನ್ನಾರ ನಡೆದಿದೆ. ಹೀಗಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು ಅಹಿಂದ ಪರ ಇದೆ ಅಂತ ಹೇಳ್ತಾಯಿದ್ರೆ, ದಲಿತರ ಬಡವರ ಪರವಾಗಿದೆ ಅಂತ ಹೇಳ್ತಾಯಿದ್ರೆ, ಅವರಿಗೆ ಈ ಕಾಳಜಿ ಇದೆ ಅಂತ ಆದರೆ ಈ ನಿರ್ಧಾರವನ್ನು ಅವರು ಇಲ್ಲಿಗೆ ನಿಲ್ಲಿಸಿ ನಮ್ಮ ಪರಿಶಿಷ್ಟ ಜಾತಿಯ ಎಲ್ಲ 101 ಸಮುದಾಯಗಳ ಶ್ರೇಯಾಭಿವೃದ್ಧಿಗಾಗಿ ಎಲ್ಲ ಅನುದಾನವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಒಳ ಮೀಸಲಾತಿ ಇಲ್ಲಿ ಏನು ಸಂರಕ್ಷಣಾ ಸಮಿತಿಯಿಂದ ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇವತ್ತು ನಾವು ಮೀಸಲಾತಿ ಸಂರಕ್ಷಣಾ ಸಮಿತಿ ಒಕ್ಕೂಟದ ಎಲ್ಲ ಒಂದು ಪದಾಧಿಕಾರಿಗಳು ಇವತ್ತು ಅವರಿಗೆ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಜಾರಿಯನ್ನು ಮಾಡಲೇಬಾರದು. ಯಾಕಂತಂದರೆ ಇವತ್ತು ಒಳ ಮೀಸಲಾತಿ ಜಾರಿ ಮಾಡೋದ್ರಿಂದ ಕೇವಲ 2-1 ಸಮುದಾಯಗಳಿಗೆ ಅನುಕೂಲ ಆಗುತ್ತೆ, ಇನ್ನು ಉಳಿದಂಥ 99 ಇವತ್ತು ಸಮುದಾಯಗಳು ಇವತ್ತು ವಂಚಿತರಾಗ್ತಾರೆ. ನಮ್ಮಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಏನಿವತ್ತು ಎಲ್ಲದೂ ಎಲ್ಲ ದೃಷ್ಟಿಯಿಂದ ಕೂಡ ಕೊರಚ ಕೊರಮ ಭೂಮಿ ಮತ್ತು ಲಂಬಾಣಿ ಈ ಎಲ್ಲ ಕಮ್ಯುನಿಟಿಗಳು ಒಡ್ರು ಎಲ್ಲರೂ ಅವರು ಕಲ್ಲೊಡೆದೇ ಜೀವನ ಮಾಡ್ತಾರೆ. ಇವತ್ತೆಲ್ಲ ಇವತ್ತು ಬಂಜಾರ ಸಮುದಾಯದವರು ಅವರು ಕಟ್ಟಿಗೆಯನ್ನು ಹರಿದು ಅವ್ರು ಜೀವನ ಮಾಡ್ತಾರೆ. ಅದೇ ರೀತಿ ನಮ್ಮ ಕೊರಚ ಕೊರಮದವರು ಅವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿ ಜೀವನ ಸಾಗಿಸ್ತಾರೆ ಹೊರತು ಯಾರೋ ನಮ್ಮ ಮಿಲಿಯನರು ಕರಡುಪತಿಗಳು ಯಾರೂ ಆಗಿಲ್ಲ. ಹಾಗಾಗಿ ಸರ್ಕಾರ ಇಲ್ಲಿವರೆಗೆ ನಮಗೆ ಯಾವುದೇ ಮೀಸಲಾತಿಯನ್ನು ಕೇವಲ ಹೇಳ್ತಾ ಇದೆ. ಇವತ್ತೆಲ್ಲ ತಮಗೆ ಗೊತ್ತಿರುವಂಥ ಎಸ್ಟಿಯಲ್ಲಿ ಭೂಮಿಯಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ 100 ಕೋಟಿ ಇವತ್ತು ಹಗರಣಗಳಾಗಿದೆ. ಸರ್ಕಾರ ಏನು ಹೇಳ್ತೀವಿ ಇವತ್ತೆಲ್ಲ ಎಸ್ಸಿ ಎಸ್ಟಿಗಳಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅನುದಾನವನ್ನು ಕೆಲವೇ ಮಾತ್ರ ಅದು ಇದು ಲಾಭವನ್ನು ಪಡೆದಿದ್ದಾರೆ ಹೊರತು ಮತ್ತು ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳು ಯಾವೂ ಮುಟ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮುಂದೆ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾ ಇದ್ದರೆ ನಾವು ಇನ್ನೂ ಪ್ರಪಾತಕ್ಕೆ ಹೋಗುತ್ತೆ ನಮ್ಮ ಉಳಿದಂಥ 99 ಸಮುದಾಯಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬಾರದು. ಮೀಸಲಾತಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ನಮ್ಮದು ಸಂಪೂರ್ಣವಾದಂಥ ನಮ್ಮದು ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಏನಾದರೂ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅನ್ನೋದಾದರೆ ನಾವು ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಇವತ್ತೇನು ಜೇನುಗೂಡಿಗೆ ಕಲ್ಲುಗಿಯುವಂಥ ಪ್ರಯತ್ನವನ್ನು ಇವತ್ತು ಆಗ್ತಾ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಾವು ಅದನ್ನು ಒಳ ಮೀಸಲಾತವಾಗಿದ್ದೀವಿ. ನಾವು ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಜಾರಿ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೀವಿ ಸರ್ಕಾರಕ್ಕೆ.